ಇಲ್ಲ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವಾಗ ನಾನು 16 ವರ್ಷ ಆಯ್ತಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು, ಬಂದ ತಕ್ಷಣ ಸಕ್ಸಸ್ಸೇ ನೋಡಿದ್ದು ನನ್ಗೆ ಲೈ ಜೀವನದಲ್ಲೂ ಅಷ್ಟೇ. ನಾನೇನು ಫೇಲ್ಯೂರ್ ಅಂದರೆ ಗೊತ್ತಿರಲಿಲ್ಲ, ಸಕ್ಸಸ್ ಅಂದರೆ ಗೊತ್ತಿರಲಿಲ್ಲ ನನಗೆ. ಸ್ಕೂಲಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿದ್ದೆ ಯಾವಾಗಲೂ, ಈ ಮಿಡ್ ಟರ್ಮ್ ಎಕ್ಸಾಮು ಅಥವಾ ಇನ್ನೊಂದು ಯಾವುದೋ ಟೆಸ್ಟ್ಗಳಲ್ಲಿ ಫೇಲ್ ಆಗ್ತಾಯಿದ್ದೆ. ಅಷ್ಟು ಬಿಟ್ಟರೆ ಲೈಫಲ್ಲಿ ಫೇಲ್ಯೂರ್ ಅನ್ನೋದು ನೋಡಿರಲಿಲ್ಲ, ಬರೀ ಸಕ್ಸಸ್ಸೇ. 16, 17, 18, 19, 20 ಇಷ್ಟು ವರ್ಷಕ್ಕೂ ಬರೀ ಸಕ್ಸಸ್ ನೋಡ್ಕೊಂಬಂದಿದ್ದೆ. ನನ್ನಿಂದ ಹೆಂಗೆ ನಿಂತಿರೋರು ಅಂದರೆ ಜನ ಅವಾಗ, ಯೋಗಿ ಬರ್ತವನೆ ಅಂದರೆ ಒಂದಷ್ಟು ಜನ ಬರೋರು, ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ, ಬರೋರು ಅವಾಗ. ನಿನಗೆ ಇವಾಗ ಗೊತ್ತಾಗ್ತಿದೆ, ಈಗ ನೀನು ಫಂಕ್ಷನ್ಗಳಿಗೆ ಹೋಗ್ತೀಯಾ, ಒಂದಷ್ಟು ಕಡೆ ಓಡಾಡ್ತಾ ಇದೆಯಾ, ಒಂದಷ್ಟು ಜನ ಫೋನ್ ಮಾಡ್ತಾರೆ, ಕೆಲಸ ಮಾಡಿಸ್ಕೋತಾರೆ ನಿನ್ನ ಹತ್ರ, ಅಥವಾ ಏನೋ ಒಂದು ಸರ್ ಹೆಲ್ಪ್ ಮಾಡಿ ಆ ಥರದ್ದೆಲ್ಲ, ಈ ಥರ ಎಲ್ಲ ಆವಾಗಲೇ ನೋಡಿದ್ನಲ್ಲ. ಅದೇನಾಗ್ಬಿಡುತ್ತೆ ಅಂದರೆ ತಲೆಗೆ ಹತ್ತಲಿಲ್ಲ ನನಗೆ ಯಾವುದೂ, ನನಗೆ ಅದನ್ನು ಹ್ಯಾಂಡಲ್ ಹೆಂಗೆ ಮಾಡಬೇಕು ಅನ್ನೋದು ಆವಾಗ ನನಗೆ ಪರಿಜ್ಞಾನವೂ ಇಲ್ಲ ಆವಾಗ. ಆಯಿತಾ, ಏನು ನಡೀತಾ ಇದೆ ನಡೀಲಿ ಬಿಡು ಅನ್ನೋ ಥರನೇ ಇತ್ತು. ನನಗೇನು ಆಚೆ ಹೋಗ್ತಾ ಇದ್ದೀನಾ, ನನ್ನ ಜೇಬಲ್ಲಿ ಕಾಸಿದ್ಯಾ ಸಾಕು, ಅಷ್ಟಿದ್ರೆ ಸಾಕು ಅನ್ನೋದ್ರಲ್ಲೇ ಓಡಾಡ್ಕೊಂಡಿದ್ದೆ. ಯಾವಾಗ ನನಗೆ ಬುದ್ಧಿ ಬರೋಕ್ಕೆ ಶುರು ಆಯಿತಲ್ಲ ಅಂದರೆ ಒಂದು 22, 23 ಬರ್ತ, ಅದು ತುಂಬ ಅರ್ಲಿ. 23 ತುಂಬ ಅರ್ಲಿ, ಅದು ಕಮ್ಮಿ ಏಜ್, ತುಂಬ ಅರ್ಲಿ ಏಜ್, ಸಿಕ್ಕಾಪಡೆ ಅರ್ಲಿ. ಅದು ಯಾವ ರೇಂಜ್ಗೆ ಆಗೋಯ್ತು ಅಂದರೆ ಹಂಗಂಗೆ ಫಿಲ್ಟರ್ ಆಗೋರು ಎಲ್ಲ, ಅಂದರೆ ಎಕ್ಸಾಂಪಲ್ ಕಾಸು ಖಾಲಿ ಆಗ್ತಿದ್ದಂಗೆ ಜನ ಫಿಲ್ಟರ್ ಆಗ್ಬಿಡೋರು. ಅಯ್ಯೋ ಬಡ್ಡಿ ಮಗು ನೀನು ಹಿಂಗಾಗ್ತಾ ಇದೆಯಲ್ಲ, ಇದ್ಯಾಕೆ ಯಾಕೆ ಯಾಕೆ ಅಂತ ಅನಲೈಸ್ ಮಾಡ್ಕೊಂಡು ಕೂತಾಗ ನನಗೆ ರಿಯಲ್ಲಾಗೆ ಜೀವನ ಏನು ಅಂತ ಅರ್ಥ ಆಗಿದೆ ಅಂದರೆ 2013, 14, 15 ಈ 3 ವರ್ಷ ಯಾವ ರೇಂಜ್ಗೆ ಆಗೋಯ್ತು ಅಂದರೆ ಇರೋರೆಲ್ಲ ಹೋಗ್ಬಿಟ್ರಲ್ಲ ಅವರು ಅಂತ. ಕೊನೆಗೆ ನಿಂತವ್ರು ನಮ್ಮ ಅಪ್ಪ ಅಮ್ಮ ನಮ್ಮಣ್ಣ ಇಷ್ಟೇ ಜನ ನಿಂತ್ಕೊಂಡ್ರ ನನ್ನ ಜೊತೆಗೆ. ಏನು ಹಿಂಗಾಯ್ತಲ್ಲ, ಓ ಇದು ಫೇಲಿಯರ್ ಆದರೆ ಹಿಂಗಿರುತ್ತೆ ಲೈಫಲ್ಲಿ ಅನ್ನೋದು ಅವಾಗ ಗೊತ್ತಾಯಿತು. ಒಂದ್ಸಲಿ ಗೆದ್ದು ಬಿದ್ದು ವಾಪಸ್ ಗೆಲ್ತೀವಲ್ಲ, ಅದಾದಮೇಲೆ ಜೀವನದಲ್ಲಿ ಏನೂ ಇಲ್ಲ, ನಾವು ಯಾವುದು ನೋಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಬೇಕಾಗಿರೋ ಅದೊಂದೇ ಸಾವು ಅಷ್ಟೇ, ಅದನ್ನು ಕಂಡ್ಕೊಂಡಿರ್ತೀವಿ. ಎಲ್ಲ ಬಿಟ್ಟು ಹೋಗಿರ್ತಾರಲ್ಲ ಆ ಟೈಮಲ್ಲಿ, ಸಾವು ಅಂದರೆ ಹೆಂಗಿರುತ್ತೆ ಅನ್ನೋದು ಗೊತ್ತಾಗೋಗುತ್ತೆ. ಈಗ ಹೇಳ್ತಾರಲ್ಲ 4 ಜನ ಇದ್ರೆ ಸಾಕು ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಅಂತ, ಅದು ವರ್ಕೌಟ್ ಆಗಲ್ಲ. 4 ಜನ ಬರ್ತಾರೆ ಇಷ್ಟ ಇಲ್ಲ ಅಂದರೆ ಯಾರೋ ಬರ್ತಾರೆ ಯಾವನ್ನ ಎತ್ಕೊಂಡು, ಇಲ್ಲ ಕಾರ್ಪೊರೇಷನ್ವರೆಗೆ ಬಂದು ಎತ್ಕೊಂಡು ಹೋಗ್ತಾರೆ. ಈ ಥರ ವಿಷಯಗಳು ಅಂದರೆ ಸಕ್ಸಸ್ನೂ ಹಂಗೆ ಹ್ಯಾಂಡಲ್ ಮಾಡಬೇಕು, ಫೇಲ್ಯೂರ್ನೂ ಹಂಗೆ ಹ್ಯಾಂಡಲ್ ಮಾಡಬೇಕು. ಸೊ ಜೀವನದಲ್ಲಿ ನೀನು ಎಷ್ಟೇ ಖುಷಿಯಾಗಿರಪ್ಪ ಅದು ನಿನಗೆ ಬಿಟ್ಟು, ನೀನು ಖುಷಿಯಾಗಿ ನೀನು ಆಚೆ ಜನಕ್ಕೆ ತೋರಿಸ್ಕೋತಾ ಇರ್ಬೋದು, ಬಟ್ ನಿನ್ನ ಮನಸ್ಸಲ್ಲಿರೋ ನೋವು ನಿನಗೇ ಗೊತ್ತಿರುತ್ತೆ ಅಲ್ವಾ. ನೀನು ಎಷ್ಟೇ ದುಃಖ ಪಡ್ತಿರೋ ನಿನ್ಗೂ ಒಂದು ಖುಷಿ ಇರುತ್ತೆ, ಅಯ್ಯೋ ನನ್ನ ನೋಡ್ಕೊಂಡು ಎಲ್ಲರೂ ಸಿಂಪತಿ ಕೊಡ್ತಿದ್ದಾರೆ ಅನ್ನೋದು, ಆಗ ಸಿಂಪತಿ ಗಿಟ್ಸ್ಕೊಳ್ಳೋದ್ರಲ್ಲೂ ಒಂದು ಮಜಾ ತಗೋತಾರೆ ಕೆಲವರು. ಆ ಥರದ್ದೆಲ್ಲ ನಡೆಯುತ್ತೆ. ಲೈಫ್ ಈಸ್ ವೆರಿ ಸಿಂಪಲ್, ಅದು ನೀನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತೀಯ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ.